ಇನ್ನು ಚುನಾವಣೆ ಹತ್ರ ಬಂದಾಗ ಈ ಪ್ರತಿಮೆ ಪಾಲಿಟಿಕ್ಸ್ ವಿಗ್ರಹ ಪಾಲಿಟಿಕ್ಸ್ ಮೂರ್ತಿ ಪಾಲಿಟಿಕ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಗ್ತಾ ಇರುತ್ತವೆ. ಈಗ ರಾಜಕೀಯ ಲಾಭಕ್ಕಾಗಿ ಶಿವಾಜಿ ಮೂರ್ತಿ ದುರುಪಯೋಗ ಆಗ್ತಾ ಇದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗೊಂದು ಸುದ್ದಿ ನಿಮ್ಮ ಪವರ್ ಟಿವಿಯಲ್ಲಿ. ಬೆಳಗಾವಿಯ ರಾಜ ಹಂಸಗಡ ಕೋಟೆಯಲ್ಲಿ ಶಿವಾಜಿ ಮೂರ್ತಿ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಎಂಇಎಸ್ ಮುಖಂಡರಿಂದ ಶಿವಾಜಿ ಮಹಾರಾಜರ ಮೂರ್ತಿ ಸ್ವಚ್ಛತೆಗೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ಕೃಷ್ಣ ಮಲಪ್ರಭಾ ಘಟಪ್ರಭಾ ಸೇರಿ ಐದು ನದಿಗಳಿಂದ ನೀರು ತಂದು ಸ್ವಚ್ಛತೆಗೆ ಮುಂದಾಗ್ತಾ ಇದ್ದಾರೆ. ಸುಮಾರು 25 ಲೀಟರ್ ಹಾಲಿನಿಂದ ಹಾಲಿನ ಅಭಿಷೇಕ ಮಾಡಲಾಗ್ತಾ ಇದೆ. ರಾಯಗಡದಿಂದ ಅರ್ಚಕರನ್ನ ಕರೆಸಿ ಮೂರ್ತಿಗೆ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದೆ. ಮಾರ್ಚ್ 2 ರಂದು ಸಿಎಂ ಬೊಮ್ಮಾಯಿಂದ ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ಮಾರ್ಚ್ 5 ರಂದು ಲಕ್ಷ್ಮಿ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಮತ್ತೊಮ್ಮೆ ಲೋಕಾರ್ಪಣೆಯಾಯಿತು. ಶಿವಾಜಿ ಮೂರ್ತಿಗೆ ಅಪಮಾನ ಮಾಡಿದ್ದಾರೆ ಅಂತ ಎಂಇಎಸ್ ಆರೋಪ ಮಾಡ್ತಾ ಇದೆ. ನೋಡಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಂಟೆನ್ಷನ್ ಸರಿಯಾಗಿಲ್ಲದೆ ಇದ್ದಾಗ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಜನಮನ್ನಣೆಯನ್ನ ಕಳಿಸ್ಕೊಳ್ಳೋದಿಲ್ಲ, ಪ್ರಾಮಾಣಿಕವಾಗಿರೋದಿಲ್ಲ. ಅಂದ್ರೆ ಕಾಂಟೆಕ್ಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಕಾಂಟೆಂಟ್. ಅಂದರೆ ಅಲ್ಲಿ ನೀವು ಏನು ಮಾಡ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಉದ್ದೇಶದಿಂದ ಯಾವ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಗಣನೆಗೆ ಬರುವಂಥ ವಿಚಾರ ಅನ್ನೋದನ್ನು ಇಲ್ಲಿ ಮನಗಾಣ್ಬೋದು. ಎಂಇಎಸ್ ಮುಖಂಡರಿಂದ ಮೂರ್ತಿ ಸ್ವಚ್ಛತಾ ಕಾರ್ಯ ಈಗ ನಡೀತಾ ಇದೆ ರಾಜಹಂಸಗಡ ಕೋಟೆ ಬೆಳಗಾವಿಯಲ್ಲಿ. ನೋಡ್ತಾ ಇದ್ದೀರಿ ಎಂಇಎಸ್ ಮುಖಂಡರಿಂದ ಶಿವಾಜಿ ಮೂರ್ತಿಯ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಹೀಗಾಗಿ ಸ್ವಚ್ಛತಾ ಕಾರ್ಯಕ್ಕೆ 5 ನದಿಗಳ ನೀರನ್ನು ಬಳಸಲಾಗ್ತಾ ಇದೆ ಮತ್ತು ಹಾಲನ್ನು ಕೂಡ ಇಲ್ಲಿ ಸ್ವಚ್ಛತೆಗಾಗಿ ಬಳಸಲಾಗ್ತಾ ಇದೆ. ಕಾರಣ ಏನು, ಇಲ್ಲಿ ಅಪಚಾರ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ ಅನ್ನೋದು ಎಂಇಎಸ್ ಮುಖಂಡರ ಒಂದು ವಾದ. ಫ್ರೀಡಂ ಆಪ್ ಅಲ್ಲಿ ಕಲ್ತು ತರಕಾರಿ ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.